ಎಲ್ಲರಿಗೂ ನಮಸ್ಕಾರ ಸೊ ಈ ಒಂದು ಕಾರ್ಯಕ್ರಮ ಕೇಳುತ್ತಿದೆ ಕಲ್ಲು ಕಲ್ಲಿನಲ್ಲಿ ಅನ್ನೋದೊಂದು ವಿಶೇಷವಾದ ಶೀರ್ಷಿಕೆ ಕೊಟ್ಟಿದ್ದಾರೆ ಆನಂದ್ ಸರ್ ಇದರ ಮಹತ್ವ ಏನಂದ್ರೆ ಇತ್ತೀಚೆಗೆ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಕನ್ನಡ ಆರ್ಕಿಟೆಕ್ಚರ್ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು ಅಂದ್ರೆ ಟ್ವಿಟ್ಟರ್ ನಲ್ಲಿ ಹಾಗಾಗಿ ನಾನು ಇದೇ ಒಂದು ವಿಷಯವನ್ನ ತಗೊಂಡು ಮಾತಾಡಬೇಕು ಅನ್ಕೊಂಡೆ ಬೇಸಿಕಲಿ ಏನಂದ್ರೆ ನೀವು ಪ್ರಪಂಚದ ಇತರೆ ಭಾಷಿಕರು ಅಂದ್ರೆ ಒಟ್ಟಾರೆ ನೀವು ಯುರೋಪ್ನ ಭಾಷೆ ಇರಬಹುದು ಅಥವಾ ಏಷ್ಯಾದ ಹಲವು ದೇಶಗಳ ಭಾಷೆ ಇರಬಹುದು ಯುರೋಪ್ನ ಭಾಷೆಗಳಿರ್ಬೋದು ಈ ಥರ ಎಲ್ಲ ದೇಶದ ಭಾಷೆಗಳನ್ನು ನೀವು ಒಟ್ಟಾರೆ ನೀವು ತಗೊಂಡ್ರೆ ಸಾಕಷ್ಟು ಭಾಷಿಕರು ತುಂಬ ಸಾಧನೆಗಳನ್ನ ಮಾಡಿದ್ದಾರೆ ಆದರೆ ವಾಸ್ತುಶೈಲಿಯ ಅಥವಾ ವಾಸ್ತುಶಿಲ್ಪದ ದೃಷ್ಟಿಯಲ್ಲಿ ಕನ್ನಡಿಗರು ಮಾಡಿದಷ್ಟು ಸಾಧನೆ ಯಾರಾದರೂ ಪ್ರಪಂಚದಲ್ಲಿ ಮಾಡಿದ್ದಾರೆ ಅಂದರೆ ಖಂಡಿತ ಆಗಲೂ ಇಲ್ಲ ಯಾಕೆಂದರೆ ಕನ್ನಡಿಗರು ಮಾಡಿರೋಂಥ ಒಂದು ವಿಶೇಷವಾದ ಸಾಧನೆಗಳು ತುಂಬ ದೊಡ್ಡದಿದೆ ಅದನ್ನು ತೋರಿಸ್ತೀನಿ ಅದಕ್ಕಿಂತ ಮುಂಚಿತವಾಗಲೂ ನಾನೊಂದು ಕರ್ನಾಟಕದ ಒಂದು ಇತಿಹಾಸದಲ್ಲಿ ಕೆಲವು ಮೈಲುಗಲ್ಲುಗಳನ್ನು ಎಲ್ರಿಗೂ ತಿಳಿಸ್ಬಿಟ್ಟು ಅಲ್ಲಿಂದ ಮುಂದಕ್ಕೆ ವಾಸ್ತುಶೈಲಿಯ ವಿಷಯವನ್ನು ತಗೋಬೇಕು ಅಂತಿದ್ದೀನಿ ಇದು ವಿಶ್ವದ ಬೇರೆ ಬೇರೆ ದೇಶದಲ್ಲಿ ಒಂದು ಸಂದರ್ಭದಲ್ಲಿ ಜಿ ಡಿ ಪಿ ಯಾವ ರೀತಿ ಇತ್ತು ಅಂತ ಅಂದರೆ ಪ್ರಪಂಚದಲ್ಲಿ ಒಂದು ದುಡ್ಡಿನ ಒಂದು ಏನು ದುಡ್ಡು ಯಾರ ಬಳಿ ಎಷ್ಟಿತ್ತು ಅನ್ನೋದ್ರ ಬಗ್ಗೆ ಇದೊಂದು ಮಾಹಿತಿ ಇದೆ ಈ ಮಾಹಿತಿಯ ಪ್ರಕಾರ ನೀವೇನಾದ್ರು ನೋಡೋದಾದರೆ ಕ್ರಿಸ್ತಶಕ ಸುಮಾರು 16ನೇ ಶತಮಾನದವರೆಗೂ ನೀವು ನೋಡಿದ್ರೆ ಭಾರತವು ಇಡೀ ಪ್ರಪಂಚದಲ್ಲಿ ಅತಿ ಶ್ರೀಮಂತವಾದ ದೇಶ ಆಗಿತ್ತು ಅನ್ನೋದನ್ನು ಸಾಕಷ್ಟು ರಾಜಕಾರಣಿಗಳು ಅಥವಾ ಸಾಕಷ್ಟು ವಿದ್ವಾಂಸರು ಕೂಡ ಇದ್ರ ಬಗ್ಗೆ ಬರೆದಿದ್ದಾರೆ ಏನಂದರೆ ಭಾರತ ತುಂಬ ಶ್ರೇಷ್ಠವಾಗಿತ್ತು ಅಂತ ಸರಿ ಭಾರತವು ಶ್ರೇಷ್ಠವಾಗಿತ್ತು ಅನ್ನೋದು ಎಲ್ಲರಿಗೂ ಗೊತ್ತು ಆದರೆ ಭಾರತ ಅಂದರೆ ಬಹುಭಾಷೆಯ ಒಂದು ದೇಶ ಇದು ಇಲ್ಲಿ ಕನ್ನಡಿಗರಿದ್ದಾರೆ ತಮಿಳವರಿದ್ದಾರೆ ಹಿಂದಿಯವರಿದ್ದಾರೆ ತೆಲುಗುವರಿದ್ದಾರೆ ಹೀಗೆ ಹಲವು ಭಾಷೆಗಳಿದ್ದಾರೆ ಹಾಗಿದ್ದಾಗ ಈ ಒಂದು ಒಟ್ಟಾರೆ ಶ್ರೀಮಂತಿಕೆ ಪ್ರಪಂಚದ ಶ್ರೀಮಂತಿಕೆಯಲ್ಲಿ ಭಾರತದೇ ಅತಿ ಹೆಚ್ಚು ಇದ್ದ ಸಂದರ್ಭದಲ್ಲಿ ಭಾರತದಲ್ಲಿ ಯಾವ ಭಾಷೆಯವ್ರ ಹತ್ರ ಹೆಚ್ಚು ದುಡ್ಡಿತ್ತು ಅನ್ನೋದು ಒಂದು ಪ್ರಶ್ನೆ ಆಗತ್ತಲ್ಲ ಇದಕ್ಕೆ ಇದು ಉತ್ತರ ಆಗತ್ತೆ ಇದು ನೀವು ನೋಡ್ಬೋದು 4ನೇ ಮತ್ತು 5ನೇ ಶತಮಾನದ ಕಾಲದಲ್ಲಿ ಕರ್ನಾಟಕವನ್ನು ಒಂದು ಕದಂಬರು ಮತ್ತು ಗಂಗರು ಆಡಳಿತ ಮಾಡ್ತಿರ್ತಾರೆ ಈ ಒಂದು ಸಂದರ್ಭದಲ್ಲಿ ಪ್ರಪಂಚದ ಒಟ್ಟಾರೆ ಜಿ ಡಿ ಪಿನಲ್ಲಿ ಭಾರತದಲ್ಲಿ ಸುಮಾರು 36% ಜಿ ಡಿ ಪಿ ಭಾರತದಲ್ಲಿತ್ತು ಅಂತಾರೆ ಅವತ್ತಿಗೆ ನೋಡಿದ್ರೆ ಇವತ್ತಿನ ತಮಿಳುನಾಡಿನ ಒಂದು ಕೊಂಗುನಾಡಿನಿಂದ ಹಿಡಿದು ಮಹಾರಾಷ್ಟ್ರದ ಗಡಿಯವರೆಗೂ ಹಬ್ಬಿದ್ದಂಥ ಒಂದು ಕರ್ನಾಟಕ ಪ್ರಪಂಚದ ಜಿ ಡಿ ಪಿಗೆ ತುಂಬ ದೊಡ್ಡ ಒಂದು ಕೊಡುಗೆಯನ್ನು ಕೊಟ್ಟಿದೆ ಎರಡನೇದು ನೀವು ನೋಡಿದ್ರೆ ಇದು ಬಾದಾಮಿ ಚಾಲುಕ್ಯರ ಮ್ಯಾಪ್ ಇದು ನಮ್ಮದೇ ಕನ್ನಡಿಗರಾದ ಬಾದಾಮಿ ಚಾಲುಕ್ಯರು ನರ್ಮದಾ ನದಿಯಿಂದ ಕಾವೇರಿಯವರೆಗಿನ ಆಡಳಿತ ಮಾಡಿದಂಥ ಒಂದು ಸಂದರ್ಭ ಆ ಸಂದರ್ಭದಲ್ಲೂ ಕೂಡ ಈ ಭಾರತದ ಜಿ ಡಿ ಪಿ ತುಂಬ ಜಾಸ್ತಿ ಇತ್ತು ಆ ಒಂದು ಜಿ ಡಿ ಪಿಗೆ ಹೆಚ್ಚಿನ ಕೊಡುಗೆ ಕೊಟ್ಟಿದ್ದು ಕನ್ನಡದವರೇನೆ ಇದರ ನಂತರ ನೋಡಿದ್ರೆ ಇದು ರಾಷ್ಟ್ರಕೂಟರ ಮ್ಯಾಪ್ ಇದು ರಾಷ್ಟ್ರಕೂಟರು ಕೂಡ ಕನ್ನಡದವರೇ ಹಾಗೂ ರಾಷ್ಟ್ರಕೂಟರು ಹಿಮಾಲಯದಿಂದ ಹಿಡಿದು ರಾಮೇಶ್ವರಂನವರೆಗಿನ ಎಲ್ಲ ಭೂಭಾಗವನ್ನು ಗೆದ್ದಂಥ ಕನ್ನಡಿಗರು ಆ ಸಂದರ್ಭದಲ್ಲೂ ಕೂಡ ಪ್ರಪಂಚದ ಜಿ ಡಿ ಪಿನಲ್ಲಿ ಅತಿ ಹೆಚ್ಚಿನ ಪಾಲು ಕನ್ನಡಿಗರ ಬಳಿ ಇತ್ತು ಇನ್ನು ಇದರ ನಂತರ ನೋಡಿದ್ರೆ ಕಲ್ಯಾಣದ ಚಾಲುಕ್ಯರು ಹೊಯ್ಸಳರು ಮತ್ತು ಸೆಗುಣರ ಒಂದು ಭೂಭಾಗ ಮತ್ತು ವಿಜಯನಗರ ಸಾಮ್ರಾಜ್ಯ ಒಟ್ಟಾರೆ ಕ್ರಿಸ್ತಶಕ 345ರ ಇಸ್ವಿನಲ್ಲಿ ಕದಂಬರ ಒಂದು ಮನೆತನ ಏನು ಹುಟ್ಟಾಕುತ್ತೋ ಅಲ್ಲಿಂದ ರಕ್ಕಸ ತಂಗಡಗಿ ಅಥವಾ ತಾಳಿಕೋಟೆಯ ಯುದ್ಧ 1655ರ ಸುಮಾರಿಗೆ ಏನು ಯುದ್ಧ ನಡೆಯುತ್ತೋ ಆ ಸಂದರ್ಭದವರೆಗೂ ನೀವು ನೋಡಿದ್ರೆ 1200 ವರ್ಷಗಳ ಕಾಲ ಇಡೀ ಪ್ರಪಂಚದಲ್ಲಿ ಆಗರ್ಭ ಶ್ರೀಮಂತರಾಗಿ ಬದುಕಿ ಬಾಳಿದ ಜನ ಯಾರು ಅಂದರೆ ಅದು ಕನ್ನಡಿಗರು ಮಾತ್ರ ಕನ್ನಡಿಗರಲ್ಲಿ ಇಡೀ ವಿಶ್ವದ ಅತಿ ಹೆಚ್ಚಿನ ಶ್ರೀಮಂತಿಕೆ ಇದ್ದಿದ್ದು ಈ ಒಂದು ಡೇಟಾಗಳಿಂದ ಏನು ಪ್ರೂವ್ ಆಗುತ್ತೆ ಇನ್ಫ್ಯಾಕ್ಟ್ ಸೊ ಇಷ್ಟೊಂದು ಶ್ರೀಮಂತಿಕೆ ಇದ್ದಂತಹ ಒಂದು ಕನ್ನಡದ ಸಾಮ್ರಾಜ್ಯಗಳು ಮುಂದೆ ವಾಸ್ತುಶೈಲಿಗೆ ಏನೇನಪ್ಪ ಕೊಡುಗೆಗಳು ಕೊಟ್ಟರು ಅಂತ ನಾವು ನೋಡಬೇಕಾಗತ್ತೆ ಇವತ್ತೇನಾದ್ರು ನಾವೇನಾದರೂ ವಿಶ್ವದ ಒಂದು ವಾಸ್ತುಶೈಲಿನಲ್ಲಿ ತುಂಬ ಒಂಥರ ನಿಬ್ಬೆರಗು ಅನಿಸೋಂಥ ನಾವು ಗೀಝಾದ ಪಿರಮಿಡ್ ಇರಬಹುದು ಅಥವಾ ಬೇರೆ ಬೇರೆದು ನಾವು ನೋಡಿರ್ತೀವಿ ಈಗ ಚೈನಾ ಗ್ರೇಟ್ ವಾಲ್ ಆಫ್ ಚೈನಾ ಇರ್ಬೋದು ಈ ಥರ ಹಲವು ವಾಸ್ತು ವಿಸ್ಮಯಗಳನ್ನ ನೋಡಿರ್ತೀವಿ ಸೊ ನೀವು ಅವ್ರನ್ನೆಲ್ಲ ನೀವು ಕಂಪೇರ್ ಮಾಡಿದ್ರೆ ಅಂದರೆ ನೀವು ರೋಮನ್ಸ್ಗಳನ್ನ ಇವ್ರನ್ನ ಪರ್ಷಿಯನ್ಗಳನ್ನ ಚೈನೀಸ್ಗಳನ್ನ ಅವ್ರನ್ನೆಲ್ಲ ನೀವು ಕರ್ನಾಟಕಕ್ಕೆ ಅಥವಾ ಕನ್ನಡದ ಒಂದು ಅರಸು ಮನೆತನಗಳಿಗೆ ಹೋಲಿಕೆ ಮಾಡಿದ್ರೆ ನಾವೇನು ಮಾಡಿದ್ವಪ್ಪ ಅನ್ನೋದು ಒಂದು ಪ್ರಶ್ನೆ ಮೂಡುತ್ತೆ ಆ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಅಂತ ನಿಮ್ಗೆ ಸಿಗಬೇಕಂದಾಗ ಭಾರತದ ವಾಸ್ತುಶೈಲಿನಲ್ಲಿ ಎರಡು ಪ್ರಕಾರಗಳು ಬರುತ್ತೆ ಅದನ್ನು ಅರ್ಥ ಮಾಡ್ಕೋಬೇಕು ಅದರಲ್ಲಿ ಮೊದಲನೇ ಪ್ರಕಾರವನ್ನು ಬಂದು ಗುಹಾಲಯಗಳು ಅಂತ ಕರೀತಾರೆ ಒಂದು ಬಂಡೆಯನ್ನು ಕತ್ತರಿಸಿ ಏನು ಮಾಡುವಂಥ ಒಂದು ಸ್ಟ್ರಕ್ಚರ್ ಏನಿದೆಯೋ ಇದನ್ನು ಗುಹಾಲಯಗಳು ಅಂತ ಕರೀತಾರೆ ಇನ್ನು ಎರಡನೇದು ಬಂದು ಬಂಡೆಯಿಂದ ಕಲ್ಲನ್ನು ಕತ್ತರಿಸಿ ಬಂದು ಜೋಡಣೆ ಮಾಡಿ ಕಟ್ಟಿದಂಥ ಗುಡಿಗಳನ್ನು ಸ್ಟ್ರಕ್ಚರಲ್ ಟೆಂಪಲ್ ಅಂತ ಕರೀತಾರೆ ಎರಡು ಮೇನ್ ಟೆಂಪಲ್ಸ್ಗಳು ಇನ್ನು ಕರ್ನಾಟಕದ ವಿಷಯಕ್ಕೇನಾದ್ರು ನಾವು ನೋಡೋದಾದರೆ ಕರ್ನಾಟಕಕ್ಕೆ ತುಂಬ ಒಂದು ವಾಸ್ತುವಿನ ಒಂದು ಇತಿಹಾಸ ತಗೊಂಡ್ರೆ ಸುಮಾರು 2300 ವರ್ಷಗಳ ಸುದೀರ್ಘವಾದ ಇತಿಹಾಸ ಇದೆ ಇದು ಹೇಗೆ ಅಂದರೆ ಕರ್ನಾಟಕದ ಮೊಟ್ಟ ಮೊದಲ ಸ್ಟ್ರಕ್ಚರಲ್ ಟೆಂಪಲ್ ಯಾವುದು ಅಂದರೆ ಸನ್ನತಿ ಬೌದ್ಧ ಧರ್ಮದ ಒಂದು ನೆಲೆವೀಡಾಗಿದ್ದಂತಹ ಒಂದು ಸನ್ನತಿ ಅಂತ ಏನಿತ್ತೋ ಆ ಸನ್ನತಿನಲ್ಲಿ ಬಂದು
ಇತ್ತೀಚೆಗೆ ಎಎಸ್ಐ ಅವರು ಎಕ್ಸ್ಕವೇಟ್ ಮಾಡ್ತಾ ಇದ್ದಿರೋಂತ ಈ ಗುಡಿ ಇದು ಇದನ್ನ ಮರುಜೋಡಣೆ ಮಾಡ್ತಿದ್ದಾರೆ ಸೊ ಹಾಗಾಗಿ ಇವತ್ತವರೆಗೂ ಕರ್ನಾಟಕದಲ್ಲಿ ದೊರಕಿರೋಂತ ಸ್ಟ್ರಕ್ಚರಲ್ ಟೆಂಪಲ್ ಗಳಲ್ಲಿ ಈ ಒಂದು ಗುಡಿಯೇ ತುಂಬಾ ಹಳೆಯ ಗುಡಿ ಇದರ ಜೊತೆ ನೋಡೋದಾದ್ರೆ ಇಡಿ ದಕ್ಷಿಣ ಭಾರತದ ಮೊಟ್ಟಮೊದಲ ಶಿವಾಲಯ ಯಾವುದು ಮೊಟ್ಟಮೊದಲ ಶಿವಾಲಯ ಯಾವುದು ಅಂದ್ರೆ ಅದು ಕೂಡ ಇರೋದು ಕರ್ನಾಟಕದಲ್ಲಿ ಅದು ಇರೋದು ನಮ್ಮ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದ ತಾಳಗುಂದದಲ್ಲಿ ಇದನ್ನ ಶಾತವಾಹನರ ಗೌತಮಿ ಪುತ್ರ ಶಾತಕರ್ಣಿ ಒಂದು ಮತ್ತೆ ಎರಡನೇ ಶತಮಾನದ ಕಾಲದಲ್ಲಿ ಕಟ್ಟಿದ ಅಂತಾರೆ ಸೋ ಆ ಒಂದು ಹೆಗ್ಗಳಿಕೆ ಕೂಡ ಅಂದ್ರೆ ಇಡಿ ದಕ್ಷಿಣ ಭಾರತದ ಮೊಟ್ಟಮೊದಲ ಶಿವಾಲಯ ಇರೋದು ಕೂಡ ಕನ್ನಡದ ನೆಲದಲ್ಲೇ ಅದು ನಮ್ಮ ಹೆಗ್ಗಳಿಕೆ ಆಗುತ್ತೆ ಇನ್ನು ನೀವು ಭಾರತ ಅಂದ್ರೆ ನೀವು ತುಂಬಾನೇ ವಿಸ್ಮಯವಾಗಿ ನೋಡುವಂತದ್ದು ಏನು ಅಂದ್ರೆ ಇಲ್ಲಿ ವಾಸ್ತು ಶೈಲಿ ಅಂತ ನಾನು ಈಗಾಗಲೇ ಹೇಳಿದೆ ಸರಿ ಹೀಗಿದ್ದಾಗ ಭಾರತದ ವಾಸ್ತು ಶೈಲಿಗಳಿಗೆ ಮೂಲ ಕೊಟ್ಟಿದ್ದು ನೆಲೆ ಯಾವುದು ಅಂತ ನೋಡಬೇಕಲ್ಲ ಆ ನೆಲೆ ಯಾವುದು ಅಂದ್ರೆ ಅದು ಕೂಡ ಕರ್ನಾಟಕದಲ್ಲಿ ಇರೋದು ಅದನ್ನ ಐಹೊಳೆ ಅಂತ ಕರೀತಾರೆ ಐಹೊಳೆ ಇಸ್ ಕಾಲ್ಡ್ ಆಸ್ ದ ಕ್ರಾಡಲ್ ಆಫ್ ಇಂಡಿಯನ್ ಆರ್ಕಿಟೆಕ್ಚರ್ ಅಥವಾ ಭಾರತದ ವಾಸ್ತುಶಿಲ್ಪದ ತವರು ಅಂತ ಕರೀತಾರೆ ಅಥವಾ ತೊಟ್ಟಿಲು ಅಂತ ಕರೀತಾರೆ ಈ ಐಹೊಳೆನಲ್ಲಿ ಸುಮಾರು 120 ಗುಡಿಗಳು ಈಗಲೂ ಕೂಡ ಇದೆ ಸೋ ಇದು ಕೂಡ ಒಂದು ಕನ್ನಡಿಗರ ಹೆಮ್ಮೆಯ ಒಂದು ವಿಷಯ ಯಾಕೆಂದ್ರೆ ಭಾರತದ ಬೇರೆ ಬೇರೆ ಪ್ರಕಾರದ ವಾಸ್ತು ಶೈಲಿಗಳಿಗೆ ಮೂಲ ಹಾಕೊಟ್ಟಿರೋದೇ ನಮ್ಮ ನೆಲ ಕನ್ನಡದ ನೆಲ ಅದು ನಮ್ಮ ತುಂಬಾ ಹೆಮ್ಮೆಯ ಒಂದು ವಿಷಯ ಆಗಿರುತ್ತೆ ಇನ್ನು ಇದೆಲ್ಲ ನಿಮ್ಮದು ಐಹೊಳೆದು ಒಂದಷ್ಟು ಗುಡಿಗಳು ನಿಮಗೆ ಇದನ್ನ ತೋರಿಸ್ತಾ ಇದೀನಿ ನನಗೆ ಆಗ್ಲೇ ಹೇಳಿದಂಗೆ 120 ಗುಡಿಗಳು ಐಹೊಳೆ ಒಂದರಲ್ಲೇ ಇದೆ ಇದರ ಜೊತೆ ನೀವು ನೋಡಿದ್ರೆ ಇದು ಬಾದಾಮಿ ಇದು ಈ ಬಾದಾಮಿ ಇದರಲ್ಲಿ ನಿಮ್ಮ ಮೊದಲನೇ ಪಿಕ್ಚರ್ ನೋಡಿದ್ರೆ ನಿಮಗೆ ಇದು ಕಾಣಿಸ್ತಾ ಇದೆ ಏನು ಬಾದಾಮಿ ಗುಹಾಲಯ ಒಂದು ಇದು ದಕ್ಷಿಣ ಭಾರತದಲ್ಲಿ ಅತಿ ದೊಡ್ಡ ಗುಹಾಲಯ ಅದು ಕೂಡ ನಮ್ಮದೇ ನೆಲದಲ್ಲಿ ಇರುವಂತದ್ದು ಇದಲ್ಲದೆ ಬಾದಾಮಿಯ ಒಂದು ಪರಿಸರದಲ್ಲಿ ಮೇಲಣ ಶಿವಾಲಯ ಇರ್ಬೋದು ಕೆಳಗಣ ಶಿವಾಲಯ ಇರ್ಬೋದು ಭೂತನಾಥ ಟೆಂಪಲ್ ಕಾಂಪ್ಲೆಕ್ಸ್ ಇರ್ಬೋದು ಮಲ್ಲಿಕಾರ್ಜುನ ಗುಡಿಯ ಟೆಂಪಲ್ ಕಾಂಪ್ಲೆಕ್ಸ್ ಇರ್ಬೋದು ಹೀಗೆ ಹಲವು ಗುಡಿಗಳನ್ನು ಈ ಒಂದು ಬಾದಾಮಿ ಒಳಗೊಂಡಿದೆ ಇದರ ಜೊತೆಗೆ ಪಟ್ಟದಕಲ್ಲು ಅನ್ನೋ ಒಂದು ಜಾಗ ಇದೆ ಇದು ಇವತ್ತಿಗೆ ವಿಶ್ವ ಪಾರಂಪರಿಕ ತಾಣ ಆಗಿದೆ ಈ ವಿಶ್ವ ಪಾರಂಪರಿಕ ತಾಣದ ಒಂದು ವಿಶೇಷ ಏನಪ್ಪ ಅಂದರೆ ನಾವು ಇಡೀ ಭಾರತದಲ್ಲಿ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದ ಎರಡೂ ವಾಸ್ತು ಶೈಲಿಗಳನ್ನು ಒಂದೇ ಸ್ಥಳದಲ್ಲಿ ನೋಡಲಿಕ್ಕೆ ಸಾಧ್ಯ ಆಗುವಂಥ ಜಾಗ ಈ ಪಟ್ಟದಕಲ್ಲು ಇನ್ನು ಇದೇ ಪಟ್ಟದಕಲ್ಲಿನಲ್ಲಿ ಮತ್ತೊಂದು ವಿಸ್ಮಯ ಏನಂದರೆ 8ನೇ ಶತಮಾನದ ಆರಂಭದವರೆಗೂ ನಾವೇನಾದರೂ ಇಡೀ ಭಾರತದಲ್ಲಿ ಕಟ್ಟಿರುವ ಗುಡಿಗಳಲ್ಲಿ ಅತಿ ದೊಡ್ಡ ಗುಡಿ ಯಾವುದು ಅಂದರೆ ವಿರೂಪಾಕ್ಷ ಗುಡಿ ಅಂತ ಕರೀತಾರೆ ಇದು 8ನೇ ಶತಮಾನದ ಕಾಲದವರೆಗೂ ನೋಡಿದ್ರೆ ಇಡೀ ಪ್ರಪಂಚದಲ್ಲಿ ಅಥವಾ ಇಡೀ ಭಾರತದಲ್ಲಿ ನಾವೇನಾದ್ರು ನೋಡೋದಾದ್ರೆ ಅತಿ ದೊಡ್ಡ ಒಂದು ಗುಡಿ ಆಗಿದ್ದು ಇದೇ ಗುಡಿ ಅದು ಕೂಡ ನಮ್ಮ ಕನ್ನಡದ ನೆಲದಲ್ಲೇ ಇರೋದು ಅದನ್ನು ಕಟ್ಟಿದ್ದು ನಾವೇ ಅಂತ ನಾವು ತುಂಬ ಹೆಮ್ಮೆ ಪಟ್ಕೋಬೇಕು ಮುಂದಿನ ಒಂದು ಅಚ್ಚರಿ ಏನಂದರೆ ನೀವು ಸಾಧಾರಣವಾಗಿ ಒಂದು ಗುಡಿ ಇದೆ ಅದರ ಹೆಸರು ಬಂದು ಕೈಲಾಸ ಗುಡಿ ಅಂತ ಎಲ್ಲೋರದ ಕೈಲಾಸ ಗುಡಿ ಆ ಗುಡಿಯನ್ನು ಏಲಿಯನ್ಸ್ಗಳು ಕಟ್ಟಿದ್ರು ಅಂತ ಸಾಕಷ್ಟು ಜನ ವಿಡಿಯೋ ಮಾಡೋದನ್ನು ನೀವು ನೋಡಿರ್ತೀರ ಸೊ ಈ ಗುಡಿ ಹಲವು ಅಚ್ಚರಿಗಳ ಒಂದು ಇದು ಏನಂತಾರೆ ಹಲವು ಅಚ್ಚರಿಗಳನ್ನು ಒಳಗೊಂಡಿರುವಂಥ ಒಂದು ಗುಡಿ ಇದು ವಿಶ್ವದಲ್ಲಿ ಕೊರೆಯಲ್ಪಟ್ಟಿರುವ ಅತಿ ದೊಡ್ಡ ಗುಡಿ ಅಂದರೆ ಏಕಶಿಲೆಯಲ್ಲಿ ಕೊರೆದಿರುವಂತಹ ಇಡೀ ವಿಶ್ವದ ಅತಿ ದೊಡ್ಡ ಗುಡಿ ಯಾವುದು ಅಂದರೆ ಅದು ಎಲ್ಲೋರದ ಕೈಲಾಸ ಗುಡಿ ಅದನ್ನು ಕಟ್ಟಿರೋದು ಕೂಡ ಕನ್ನಡದವರೇನೆ ಈ ಗುಡಿಯ ಮತ್ತೊಂದು ವಿಶೇಷತೆ ಏನಂದರೆ ನಿಮಗೆ ಜಸ್ಟ್ ಇವಾಗ ಒಂದು ಇದನ್ನು ತೋರಿಸ್ತೀನಿ ನೋಡಿ ಇದು ಅಜಂತದ ಗುಡಿಗಳು ಇವು ಇದು ಅಜಂತದ ಗುಡಿಗಳು ಇದು ಎಲ್ಲೋರದ ಕೈಲಾಸ ಗುಡಿ ಈ ಅಜಂತದ ಗುಡಿಗಳನ್ನ ನೀವು ನೋಡಿದ್ರೆ ಮೇಲ್ಗಡೆ ಎಲ್ಲ ನಿಮಗೆ ಬಂಡೆದು ಎಲ್ಲ ಹಾಗೆ ಕಾಣಿಸ್ತಾ ಇದೆ ನಿಮಗೆ ಕೆಳಗಡೆ ನೋಡಿದ್ರೆ ಮಾತ್ರ ಅಲ್ಲಿ ಕೊರೆದಿರೋದು ಕಾಣಿಸ್ತಾ ಇದೆ ಕರೆಕ್ಟಾ ಈ ಒಂದು ಮಾದರಿಯಲ್ಲಿ ಕೊರೆಯಲ್ಪಡುವಂತಹ ಒಂದು ಗುಹಾಲಯಗಳನ್ನು ಕಟ್ಟಿನ್ ಟೆಕ್ನಾಲಜಿಯಿಂದ ಮಾಡಿರ್ತಾರೆ ಕಟ್ಟಿನ್ ಅಂದರೆ ಕೊರ್ಕೊಂಡು ಒಳಗಡೆ ಹೋಗಿ ಇರೋ ಕಲ್ಲನ್ನೆಲ್ಲ ತೆಗೆದು ಮಾಡಿರೋಂಥ ಗುಡಿಗಳು ಅಂತ ಆದರೆ ಇಲ್ಲಿ ನೋಡಿದ್ರೆ ನಿಮಗೆ ಇಡೀ ಬೆಟ್ಟವನ್ನು ಮೇಲ್ಗಡೆಯಿಂದ ಕೊರೆದಿದ್ದಾರೆ ಇದು ನೀವು ನೋಡ್ಬೋದು ಸುಮಾರು 34 ಗುಹಾಲಯಗಳನ್ನ ಕೊರೆದಿದ್ದಾರೆ ಇದನ್ನೆಲ್ಲ ಕೊರೆದಿರೋದು ಕನ್ನಡದ ರಾಜಮನೆತನಗಳು ಬಾದಾಮಿ ಚಾಲುಕ್ಯರಿಂದ ರಾಷ್ಟ್ರಕೂಟರು ಕಲ್ಯಾಣದ ಚಾಲುಕ್ಯರವರೆಗೂ ನಿರಂತರವಾಗಿ 600 ವರ್ಷಗಳು ಕೊರೆದ ಕಾರಣ ಈ ಒಂದು ಗುಹಾಲಯಗಳು ಇವತ್ತು ಮಹಾರಾಷ್ಟ್ರದಲ್ಲಿದೆ ಇದು ಕೂಡ ಇವತ್ತಿಗೆ ವಿಶ್ವ ಪಾರಂಪರಿಕ ತಾಣ ಅದನ್ನು ಕಟ್ಟಿದ್ದು ಕನ್ನಡಿಗರು ಇದ್ರ ಮಧ್ಯದಲ್ಲಿ ನೀವು ನೋಡ್ಬೋದು ಈಗ ಒಂದು ಗುಡಿ ಏನು ಬರ್ತಿದೆಯೋ ಅದು ಅದೇನೇ ವಿಶ್ವದ ಬಂದು ಏಕಶೈಲಿಯಲ್ಲಿ ಕೊರೆಯಲಾಗಿರುವಂತಹ ಅತಿ ದೊಡ್ಡ ಗುಡಿ ಕೈಲಾಸ ಗುಡಿ ಸೊ ನಾನು ಈಗಾಗಲೇ ಹೇಳಿದೆ ಕಟ್ಟಿನ ಟೆಕ್ನಾಲಜಿನ ನಾವು ನೋಡಿದ್ದೀವಿ ಕಟ್ಔಟ್ ಟೆಕ್ನಾಲಜಿ ಏನು ಅಂದರೆ ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ಮೇಲಿಂದ ನೋಡಿ ಮೇಲಿಂದ ಅಂದರೆ ಮೇಲಿಂದ ಕೆಳಗಡೆವರೆಗೂ ಕೊರ್ಕೊಂಡು ಹೊರಟೋಗಿದ್ದಾರೆ ಸೊ ಒಂದು ಬಂಡೆ ಏನಾದರೂ ಇದ್ದರೆ ಮೊದಲು ಮೇಲಿಂದ ಕೆಳಗಡೆವರೆಗೂ ಕೊರೆದು ಎಲ್ಲವನ್ನು ರಿಮೂವ್ ಮಾಡಿ ಆಮೇಲಿಂದ ಯಥಾಪ್ರಕಾರ ಗುಹಾಲಯಗಳನ್ನ ನಿರ್ಮಾಣ ಮಾಡುವಂಥ ಒಂದು ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ ಇಡೀ ಪ್ರಪಂಚದಲ್ಲಿ ಕಟ್ಟಿನ್ ಮತ್ತು ಕಟ್ಔಟ್ ಎರಡೂ ಮಾದರಿಯಲ್ಲಿ ಕಟ್ಟಿರುವಂಥ ಏಕೈಕ ಗುಹಾಲಯ ಇದು ಇದನ್ನು ಕಟ್ಟಿದ್ದು ಕೂಡ ಕನ್ನಡಿಗರು ನಮ್ಮ ಹೆಮ್ಮೆ ಅದು ಸೊ ಇನ್ನು ಈ ಗುಡಿ ಹಲವು ವಿಶೇಷಗಳು ಮತ್ತು ಹಲವು ಅಚ್ಚರಿಗಳನ್ನು ಒಳಗೊಂಡಿದೆ ಅದರಲ್ಲಿ ಒಂದು ಅಚ್ಚರಿ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ
ಇಲ್ಲಿ ನಿಮಗೆ ಏನು ಕಾಣಿಸ್ತಾ ಇದೆಯೋ ಇದನ್ನ ಧ್ವಜಸ್ತಂಭ ಅಥವಾ ವಿಜಯ ಸ್ತಂಭ ಅಂತ ಕರೀತಾರೆ ಈ ಧ್ವಜಸ್ತಂಭ ಸುಮಾರು 57 ಅಡಿಗಳ ಎತ್ತರ ಇದೆ ನೀವು ಇವತ್ತವರೆಗೂ ನೀವು ರಾಜಸ್ಥಾನದಲ್ಲಿ ಸುಮಾರು ಒಂದು 17ನೇ ಶತಮಾನದಲ್ಲಿ ಒಂದು ಧ್ವಜಸ್ತಂಭವನ್ನ ಮಾಡಿದ್ದಾರೆ ಅಥವಾ ವಿಜಯ ಸ್ತಂಭ ಆ ವಿಜಯ ಸ್ತಂಭವನ್ನ ಬಿಟ್ರೆ ಇಡೀ ಭಾರತದಲ್ಲಿ 57 ಅಡಿಗಳಷ್ಟು ಎತ್ತರ ಇರುವ ಧ್ವಜಸ್ತಂಭ ಇರೋದು ಇದೇ ಜಾಗದಲ್ಲಿ ಈ ದೇಗುಲದ ಎರಡು ಕಡೆ ಈ ಒಂದು ಧ್ವಜಸ್ತಂಭ ಮಾಡಿದ್ದಾರೆ ಅದು ಕೂಡ ಅತಿ ಎತ್ತರದ ಭಾರತದ ಅತಿ ಎತ್ತರದ ಧ್ವಜಸ್ತಂಭಗಳಲ್ಲಿ ಒಂದು ಅದನ್ನ ಕೂಡ ಕಟ್ಟಿದ್ದು ಕನ್ನಡಿಗರೇ ಇನ್ನು ಮತ್ತೊಂದು ಅಚ್ಚರಿ ನೀವು ಇಲ್ಲಿ ನೋಡಬಹುದು ಇಲ್ಲಿ ಮೇಲ್ಗಡೆ ಅದಂಗೆ ನೀವು ನೋಡಿದ್ರೆ ನಿಮಗೆ ಆ ಒಂದು ಕಂಬಗಳಿಂದ ಮುಂದಕ್ಕೆ ಇದೆ ಹೊರಚಾಚ್ ಬಂದ್ಬಿಡಿದೆ ಗೊತ್ತಾಗ್ತಿದೆಯಲ್ಲ ಕಂಬದಿಂದ ಹೊರಗಡೆಗೆ ಬಂದು ನಿಮಗೆ ಆ ಮೇಲ್ಗಡೆ ಚಾವಣಿ ಅಂತ ಏನು ಹೇಳ್ತೀವೋ ಅದು ಹೊರಗಡೆಗೆ ಬಂದ್ಬಿಡಿದೆ ಇನ್ಫ್ಯಾಕ್ಟ್ ಸೋ ಈ ಗುಡಿ ಕಟ್ಟಬೇಕಂದಾಗ ನೀವು ಲೆಕ್ಕ ನೋಡಿ ಇದು ಸುಮಾರು 70 ಅಡಿ ಮೇಲ್ಗಡೆಗೆ ಇನ್ನೂ ಕೆಳಗಡೆ ಬಿದ್ದಿಲ್ಲ ಆ ಗುಡಿ 70 ಅಡಿ ಆಲ್ಮೋಸ್ಟ್ ಒಂದು 25 ಅಡಿ ಹೊರಗಡೆ ಚಾಚಿಕೊಂಡು ಮೇಲ್ಗಡೆ ಎತ್ತರ ನೋಡಿದ್ರೆ 70 ಅಡಿ ಎತ್ತರ ಇದೆ ಅಷ್ಟು ಎತ್ತರ ಇದ್ದರೂ ಕೂಡ ಆ ಗುಡಿ ಇನ್ನೂ ಕೆಳಗಡೆ ಬಿದ್ದಿಲ್ಲ ಅದು ಅದಕ್ಕೆ ಕಾರಣ ಏನು ಅಂದರೆ ಹಿಂದಿನ ನಮ್ಮ ಕನ್ನಡದ ಒಂದು ವಾಸ್ತುಶಿಲ್ಪಿಗಳು ಯಾರಿದ್ರೋ ಅವರಿಗೆ ಒಂದು ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಇದ್ದ ಎಕ್ಸ್ಪೀರಿಯನ್ಸು ಇದೇನು ಅಂದರೆ ಈ ಭೂಮಿಯ ಸೆಳೆತ ಬಂದು ಆ ಭಾರವನ್ನು ಹಿಡಿದಿಟ್ಕೊಳ್ಳುತ್ತೆ ಅದನ್ನು ಬೀಳೋದಕ್ಕೆ ಬಿಡಲ್ಲ ಅಂತ ಅವತ್ತೇ ಕರಾರುವಕ್ಕಾಗಿ ನಿರ್ಧಾರ ಮಾಡಿ ಕೆತ್ತಿರೋಂಥ ಗುಡಿ ಇದು ಅಷ್ಟೊಂದು ಒಂದು ಟೆಕ್ನಾಲಜಿಕಲಿ ನಾವು ಅಡ್ವಾನ್ಸ್ ಆಗಿದ್ವಿ ಅನ್ನೋದಕ್ಕೆ ಇದು ಒಂದು ಕೂಡ ನಿದರ್ಶನ ಕೈಲಾಸ ಗುಡಿ ಇನ್ನು ಈ ಗುಡಿದು ಮತ್ತೊಂದು ವಿಶೇಷತೆ ಏನಂದರೆ ಈ ಗುಡಿನ ಬಂದು ಆನೆಗಳು ಒತ್ಕೊಂಡು ಹೋಗೋ ರೀತಿ ಕಟ್ಟಿರೋದು ಇದು ಒಂದು ಬೇಸಿಕಲಿ ರಥದ ಮಾದರಿಯ ಒಂದು ಗುಡಿ ಇದು ನೀವು ಆ ಕಡೆ ನೋಡಿದ್ರೆ ನಿಮಗೆ ಆನೆಗಳನ್ನ ನೀವು ನೋಡ್ಬೋದು ಆನೆಗಳು ಮತ್ತು ಸಿಂಹದ ಸಾಲುಗಳನ್ನ ನೀವು ನೋಡ್ತಾ ಇರ್ತೀರಾ ಆ ಆನೆಗಳು ಮತ್ತು ಸಿಂಹದ ಸಾಲು ಅಂತ ನಾವೇನು ನೋಡ್ತಾ ಇದ್ದೀವೋ ನಿಜವಾದ ಒಂದು ಆನೆಯ ಸೈಜ್ನಷ್ಟೇ ಕೆತ್ತಿದ್ದಾರೆ ಸುಮಾರು ನನಗೆ ಗೊತ್ತಿರೋ ಹಂಗೆ 70 ಆನೆಗಳನ್ನ ಕೆತ್ತಿದ್ದಾರೆ ಇದು ಇಡೀ ವಿಶ್ವದಲ್ಲಿ ಎಲ್ಲೂ ಆಗಿಲ್ಲ ಇಂಥ ಒಂದು ಕನ್ಸ್ಟ್ರಕ್ಷನ್ ಒಂದು ಟೆಕ್ನಿಕ್ನ ಇಡೀ ವಿಶ್ವದಲ್ಲಿ ಯಾರೂ ಮಾಡೋಕ್ಕಾಗಿಲ್ಲ ಅದನ್ನು ಅಚೀವ್ ಮಾಡಿದ್ದು ಕೂಡ ನಾವೇ ಕನ್ನಡದವರು ಹೆಮ್ಮೆ ಪಟ್ಕೋಬೇಕು ಒಂದು ಪ್ರಶ್ನೆ ನಮ್ಮನ್ನು ನಾವು ಕೇಳ್ಕೊಳ್ಳಬೇಕಾಗಿದೆ ಪ್ರಪಂಚದ ಒಂದು 7 ಅದ್ಭುತಗಳು ಅಂತ ನಾವು ಮಾತಾಡ್ತೀವಲ್ಲ ಅದರಲ್ಲಿ ನಮ್ಮ ದೇಶದ ತಾಜ್ ಮಹಲ್ ಇದೆ ಅದು ಯಾವ ಕಾರಣ ಕೊಟ್ಟಿದ್ದಾರೆ ಅದರ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನನಗೆ ನೀಡೋದಕ್ಕೂ ಇಷ್ಟ ಇಲ್ಲ ನೀವು ನಿಜವಾಗ್ಲೂ ಒಂದು ಪರಿಶ್ರಮ ವಿಜ್ಞಾನ ಮತ್ತು ಒಂದು ಕಲೆ ಈ ಎಲ್ಲವನ್ನು ನೀವು ಏನಾದರೂ ನೋಡಿ ಭಾರತದಲ್ಲಿ ಯಾವುದಾದ್ರು ಒಂದು ಸ್ಥಳಕ್ಕೆ ನೀವು ಪ್ರಪಂಚದ 7 ಅದ್ಭುತಗಳಲ್ಲಿ ಒಂದು ಸ್ಥಾನ ಅಂತ ಕೊಡಬೇಕಾಗಿದ್ದರೆ ಈ ಸ್ಥಳಕ್ಕೆ ಕೊಡಬೇಕಾಗಿತ್ತು ಯಾಕೆಂದರೆ ಇದು ಹ್ಯೂಮನ್ ಮಾಡಿರೋಂಥ ವಂಡರ್ ಇದು ಅದನ್ನು ಕನ್ನಡದವರು ಅಚೀವ್ ಮಾಡಿದ್ವಿ ಒಂದು ಕಾಲದಲ್ಲಿ ಬಟ್ ಇವತ್ತಿನ ದುರಂತ ಏನು ಅಂದರೆ ಇದೇ ಒಂದು ಎಲ್ಲೋರದ ಕೈಲಾಸ ಗುಡಿ ಇವತ್ತಿನ ಹಿಂದಿ ಹಾರ್ಟ್ಲ್ಯಾಂಡಲ್ಲಿ ಏನಾದರೂ ಇದ್ದಿದ್ರೆ ದೆಹಲಿ ಸುತ್ತಮುತ್ತ ಎಲ್ಲರೂ ಇದ್ದಿದ್ರೆ ಇದು ಖಂಡಿತವಾಗ್ಲೂ ವಿಶ್ವದ 7 ಅದ್ಭುತಗಳಲ್ಲಿ ಒಂದಾಗಬೇಕಿತ್ತು ದುರಂತ ಏನು ಅಂದರೆ ಇದನ್ನು ನಾವು ಕಟ್ಬಿಟ್ಟಿದ್ದೀವಲ್ಲ ಅಂದರೆ ದುರಂತ ಆಗ್ಬಿಟ್ಟಿದೆ ಇವತ್ತಿನ ಒಂದು ರಾಜಕೀಯ ವ್ಯವಸ್ಥೆನಲ್ಲಿ ಇದರ ನಂತರ ನೀವೇನಾದ್ರು ರಾಷ್ಟ್ರಕೂಟರ ನಂತರ ನೋಡಿದ್ರೆ ಕಲ್ಯಾಣದ ಚಾಲುಕ್ಯರ ಕಾಲದಲ್ಲಿ ನೀವು ನೋಡೋದಾದರೆ ಸಾಧಾರಣವಾಗಿ ನಾವು ಹೊಯ್ಸಳರ ಗುಡಿಗಳನ್ನ ನೋಡಿರ್ತೀವಿ ಹೊಯ್ಸಳರ ಗುಡಿಗಳನ್ನ ನೋಡಿ ನಾವು ತಲೆ ಬಾಗ್ದಿರೋ ಇರೋಕ್ಕೆ ಸಾಧ್ಯ ಇಲ್ಲ ಈ ಹೊಯ್ಸಳರಿಗೆ ಬಂದು ಆ ಒಂದು ಪ್ರಕಾರದ ಒಂದು ಗುಡಿಗಳನ್ನು ಕಟ್ಟೋದಕ್ಕೆ ಯಾರಪ್ಪ ಟ್ರೈನಿಂಗ್ ಕೊಟ್ಟಿದ್ದು ಅಂದರೆ ಕಲ್ಯಾಣದ ಚಾಲುಕ್ಯರು ಕೊಟ್ಟಿದ್ದು ನೀವು ಉತ್ತರ ಕರ್ನಾಟಕದಲ್ಲಿ ದಾವಣಗೆರೆ ನೀವು ದಾಟಿ ಏನಾದರೂ ನೀವು ಬೀದರ್ವರೆಗೂ ನೀವೇನಾದ್ರು ಓಡಾಡ್ತಾ ಬಂದರೆ ಕರ್ನಾಟಕದಲ್ಲಿ ಕಲ್ಯಾಣದ ಚಾಲುಕ್ಯರು ಕಟ್ಟಿದ್ದು 100 ಗುಡಿಗಳು ಈಗಲೂ ಇದೆ ಇವ್ರು ಮಾಡಿದ ಒಂದು ಬಹುಮುಖ್ಯವಾದ ಕೆಲಸ ಏನು ಅಂದರೆ ಈ ಬಾದಾಮಿ ಚಾಲುಕ್ಯರು ಮತ್ತು ರಾಷ್ಟ್ರಕೂಟರ ಕಾಲದಲ್ಲಿ ಬಂದು ಇದು ಸ್ಯಾಂಡ್ಸ್ಟೋನ್ನ ಬಳಸ್ಬಿಟ್ಟು ಗುಡಿಗಳನ್ನ ಕಟ್ಟಿರ್ತಾರೆ ಮರಳುಗಲ್ಲನ್ನು ಇವರು ಅದನ್ನು ಬಂದು ಬಳಪದ ಕಲ್ಲಿಗೆ ನಿಧಾನವಾಗಿ ಪರಿವರ್ತನೆ ಒಂದು ಮಾಡೋ ಒಂದು ಕೆಲಸ ನಡೆಯುತ್ತೆ ಹಾಗಾಗಿ ನಾವು ವಾಸ್ತು ಶೈಲಿಗಳನ್ನ ಗಮನಿಸಿದ್ರು ಅಷ್ಟೇ ಕನ್ನಡದ ಒಂದು ಲಿಪಿಯ ವಿಕಾಸವನ್ನು ನೋಡಿದ್ರು ಅಷ್ಟೇ ಈ ದುಂಡಾಗುವ ಪರಿವರ್ತನೆ ಕನ್ನಡದ ಒಂದು ಲಿಪಿ ದುಂಡಾಗ್ತಾ ತುಂಬ ನೋಡೋದಕ್ಕೆ ಆಕರ್ಷಣೀಯವಾಗಿ ಆಗಕ್ಕೆ ಹೊರಟಂಥ ಒಂದು ಕಾಲಮಾನ ಯಾವುದು ಅಂದರೆ ಇದು ಕಲ್ಯಾಣದ ಚಾಲುಕ್ಯರ ಕಾಲದಲ್ಲಿ ಆಗೋದು ಸೊ ಎಲ್ಲ ಒಂಥರ ವಿಭಿನ್ನ ಮಾದರಿಯ ಗುಡಿ ನೀವು ಯಾವುದೇ ಒಂದು ಗುಡಿನ ಇನ್ನೊಂದು ಗುಡಿ ಜೊತೆ ಹೋಲಿಕೆನ ಮಾಡೋಕ್ಕಾಗಲ್ಲ ಇದೆಲ್ಲ ಉತ್ತರ ಕರ್ನಾಟಕದಲ್ಲಿದೆ ಬಟ್ ಸಾಧಾರಣವಾಗಿ ಸಾಕಷ್ಟು ಪ್ರವಾಸಿಗಳು ಹೋಗೋದಿಲ್ಲ ಮುಂದಿನ ದಿನಗಳಲ್ಲಿ ನಿಮ್ಮ ಪ್ರವಾಸ ಏನಾದರೂ ಉತ್ತರ ಕರ್ನಾಟಕದಲ್ಲಿ ಮಾಡೋಂಗಿದ್ರೆ ದಯವಿಟ್ಟು ಕಲ್ಯಾಣದ ಚಾಲುಕ್ಯರು ಕಟ್ಟಿರೋ ಗುಡಿಗಳನ್ನ ನೀವು ಎಕ್ಸ್ಪ್ಲೋರ್ ಮಾಡಿ ಅಂತ ಕೇಳ್ಕೊತೀನಿ ನೋಡಿ ಇದು ಮೊದಲನೇ ಗುಡಿ ಇಲ್ಲಿ ಮೇಲೇನು ಕಾಣಿಸ್ತಿದೆಯೋ ಇದನ್ನು ಗುಡಿಗಳ ಒಂದು ಏನು ರಾಜ ಅಂತಲೇ ಕರೀತಾರೆ ಇದು ಇಟಗಿಯ ಮಹಾದೇವ ಗುಡಿ ಇದು ಮತ್ತು ಲಕ್ಕುಂಡಿನಲ್ಲಿ ಸುಮಾರು 108 ಗುಡಿಗಳಿದ್ವಂತೆ ಇವತ್ತಿಗೆ ಸುಮಾರು ಈಗಲೂ 20 ಉಳ್ಕೊಂಡಿದೆ ಗುಡಿಗಳು ಕಲ್ಯಾಣಿಗಳ ಸ್ಟ್ರಕ್ಚರ್ ನೀವು ನೋಡಿದ್ರೆ ಕರ್ನಾಟಕದಲ್ಲಿ ಎಷ್ಟು ವಿಭಿನ್ನವಾದ ಕಲ್ಯಾಣಿಗಳಿದೆ ಅಂತ ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ ಇವೆಲ್ಲ ಗದಗ ಸುತ್ತಮುತ್ತದಲ್ಲಿ ಇರುವಂಥ ಕಲ್ಯಾಣಿಗಳಿವೆಲ್ಲ ಇನ್ನು ನಾವು ಗೋಮಟೇಶ್ವರ ಬಗ್ಗೆ ಹೇಳಲೇಬೇಕಾಗತ್ತೆ ಈ ಗೋಮಟೇಶ್ವರಂದು ಒಂದು ವಿಶೇಷತೆ ಏನು ಅಂದರೆ ಇಡೀ ಪ್ರಪಂಚದ ಅತಿ ಎತ್ತರದ ಏಕಶಿಲಾ ಮೂರ್ತಿ ಇದು ಇಡೀ ಪ್ರಪಂಚದ ಅತಿ ಎತ್ತರದ ಏಕಶಿಲಾ ಮೂರ್ತಿ ಅದನ್ನು ಕಟ್ಟಿದ್ದು ಕೂಡ ಕನ್ನಡದವರೇನೆ ಅದು ನಮ್ಮ ಹಾಸನದಲ್ಲಿದೆ ಅದು ನಮ್ಮೆಲ್ಲರಿಗೂ ಹೆಮ್ಮೆ
ಕಂಬಗಳನ್ನು ನೋಡ್ತಿದ್ದೀರಲ್ಲ ಇದನ್ನ ಜೈನರ ಪರಂಪರೆನಲ್ಲಿ ಬಂದು ಮಾನಸ ಸ್ತಂಭಗಳು ಅಂತ ಕರೀತಾರೆ ಮಾನಸ ಸ್ತಂಭ ಅಂತ ಇದನ್ನ ಯಾವ ರೀತಿ ನಿಲ್ಲಿಸಿದ್ದಾರೆ ನೋಡಿ ಹಿಂದೆ ಕ್ರೇನ್ ಇರಲಿಲ್ಲ ಕ್ರೇನ್ ಇಲ್ಲದಿರ ಸಂದರ್ಭದಲ್ಲಿ 50 60 ಅಡಿ ಎತ್ತರದ ಒಂದು ಇದನ್ನ ಒಂದು ಇದ್ರ ಮೇಲೆ ಜಗತ್ತಿನ ಮೇಲೆ ನಿಲ್ಲಿಸಿದ್ದಾರೆ ಅದನ್ನ ತಗೊಂಡು ಸೊ ಯಾವ ಟೆಕ್ನಾಲಜಿ ಕನ್ನಡಿಗರ ಬಳಿ ಇತ್ತು ಅಂತ ನೀವೇ ಇದ್ ಮಾಡ್ಕೋಬಹುದು ಇಡೀ ಒಂದು ದಕ್ಷಿಣ ಭಾರತದಲ್ಲಿ ಇರುವಂತ ಮಾನಸ್ತಂಭಗಳಲ್ಲಿ ಅತಿ ಎತ್ತರದ ಮಾನಸ್ತಂಭಗಳೆಲ್ಲ ಇರೋದು ಕರ್ನಾಟಕದಲ್ಲೇನೆ ಅದರಲ್ಲಿ ನೀವು ಇವಾಗ ಏನು ನೋಡ್ತಾ ಇದ್ದೀರೋ ಶ್ರವಣಬೆಳಗೊಳದ ಒಂದು ಗೋಮಟೇಶ್ವರ ಮೂರ್ತಿಯ ಹೊರಭಾಗಕ್ಕೆ ನೀವು ನೋಡಿದ್ರೆ ಆ ಸ್ಲೋಪ್ನಲ್ಲಿ ಇದನ್ನ ಕಟ್ಟಿದ್ದಾರೆ ಇದು ಸುಮಾರು ಒಂದು 57 ಅಡಿ ಎತ್ತರ ಇದೆ ಆ ಎತ್ತರಕ್ಕೆ ಕಂಬ ಯಾವ ರೀತಿ ಸಾಕ್ಸಿದ್ರು ಅನ್ನೋದೇ ಫಸ್ಟ್ ಆಫ್ ಆಲ್ ಗೊತ್ತಿಲ್ಲ ಮತ್ತೆ ಮೊದಲೇ ನಾನು ಹೇಳಿದಂಗೆ ಅದು ಒಂದು ಏನಂತಾರೆ ಕ್ಲಿಫ್ ಮೇಲೆ ಇರುವಂತದ್ದು ಅಂದ್ರೆ ಸ್ಲೋಪ್ ನಲ್ಲಿ ಇರುವಂತದ್ದು ಆ ಸ್ಲೋಪ್ ಮೇಲೆ ತಗೊಂಡೋಗಿ ಇದನ್ನ ನಿಲ್ಲಿಸಿದ್ದಾರೆ ಇದು ಯಾವ ಟೆಕ್ನಾಲಜಿ ಬಳಸಿದ್ರು ಅಂತ ನೀವೇ ಊಹಿಸ್ಕೊಬೇಕು ಇವೆಲ್ಲ ಕನ್ನಡಿಗರು ಆಕ್ಚುಲಿ ಬಂದು ವಿಶ್ವದ ಒಂದು ವಾಸ್ತು ಶೈಲಿಗೆ ಕೊಟ್ಟಿರುವಂತ ತುಂಬಾ ದೊಡ್ಡ ಕೊಡುಗೆಗಳು ಇನ್ನು ಹೊಯ್ಸಳರ ಬಗ್ಗೆ ಹೇಳಬೇಕಂದಾಗ ನಾನು ಕೆಲವುದನ್ನ ಹೈಲೈಟ್ ಮಾಡ್ತೀನಿ ನೀವೇನಾದರೂ ವಿಶ್ವದಲ್ಲಿ ವಾಸ್ತುಶಿಲ್ಪಕ್ಕೆ ಅಂತನರು ಪಿಎಚ್ಡಿ ಕೊಡೋದಕ್ಕೆ ಅಂತ ಶುರು ಮಾಡ್ಕೊಳ್ಳಿ ವಾಸ್ತುಶಿಲ್ಪಕ್ಕೆ ಅಂತ ಇಡಿ ವಿಶ್ವದಲ್ಲಿ ಇರುವಂತ ಸುಮಾರು 50% ಪಿಎಚ್ಡಿ ನೀವು ಯೂರಿಯಾ ಕೊಡಬೇಕಾಗುತ್ತೆ ಯಾಕೆಂದ್ರೆ ಹೊಯ್ಸಳರ ಗುಡಿಗಳಿಗೆ ನೀವು ಸರಿ ಸಮನಾಗಿರುವಂತ ಗುಡಿಗಳನ್ನು ಪ್ರಪಂಚದ ಯಾವ ಭಾಗದಲ್ಲೂ ಯಾರು ಕಟ್ಟಿಲ್ಲ ಅದು ವಾಸ್ತವ ಅದು ಕನ್ನಡಿಗರ ಹೆಮ್ಮೆ ಅದು ಸೊ ಅದರಲ್ಲಿ ಒಂದು ಉದಾಹರಣೆ ನೀವು ಇಲ್ಲಿ ಮೊದಲನೇ ಫೋಟೋ ನೋಡ್ತಿದ್ದೀರಲ್ಲ ಅದು ಹೊಯ್ಸಳರ ಬಂದು ನಮ್ಮ ಹೊಯ್ಸಳೇಶ್ವರ ಟೆಂಪಲ್ ಎರಡನೇದು ಬೇಲೂರು ಮೂರನೇದು ಸೋಮನಾಥಪುರ ಇದು ಭೂಚೇಶ್ವರ ಟೆಂಪಲ್ ಅಂತ ಒಂದು ಆಸನ ಇದೆ ಜಸ್ಟ್ ಒಂದು ರೆಫರೆನ್ಸ್ ಗೆ ಅಂತ ತರೆದು ಹಾಕಿದ್ದೀನಿ ಇನ್ನು ಎಷ್ಟು ಸೂಕ್ಷ್ಮವಾಗಿ ಕೆತ್ತಿದ್ದಾರೆ ಅಂತ ನೀವೇ ನೋಡ್ಕೋಬಹುದು ಸೊ ಇತ್ತೀಚೆಗೆ ಬಂದು ನಮ್ಮ ಇದು ಅಯೋಧ್ಯೆಯಲ್ಲಿ ಒಂದು ರಾಮಲಲ್ಲಂದು ಒಂದು ಮೂರ್ತಿಯನ್ನು ಕೆತ್ತಿದ್ರು ಆ ಶಿಲ್ಪಿ ಅರುಣ್ ಅವರು ಏನು ಕೆತ್ತಿದ್ರು ಅವರು ಒಂದು ವಿಡಿಯೋನ ಹೇಳ್ತಾರೆ ಈ ಬೇಲೂರು ಹಳೇಬೀಡು ಸೋಮನಾಥಪುರಕ್ಕೆ ಏನಾದ್ರು ನಾವೇನಾದ್ರು ಕಂಪೇರ್ ಮಾಡಿದ್ರೆ ನಾವಿನ್ನೂ ಮಕ್ಕಳು ಅಂತ ಮಕ್ಕಳು ಏಕೆಂದರೆ ಅಷ್ಟೊಂದು ಕುಸುರಿ ಕಲೆಯನ್ನು ಆ್ಯಕ್ಚುಲಿ ಉಳ್ಳಂಥ ಒಂದು ಶಿಲ್ಪಕಾರಿಕೆ ಶಿಲ್ಪದ ಒಂದು ಪ್ರಯೋಗಗಳನ್ನ ಪ್ರಪಂಚದ ಯಾವ ಭಾಗದಲ್ಲೂ ಮಾಡಿಲ್ಲ ಇನ್ನು ಕರ್ನಾಟಕದ ಹೆಮ್ಮೆ ಶಿಲಾಬಾಲಕಿಯನ್ನು ಒಂದ್ಸಲಿ ನೋಡ್ಕೊಳ್ಳಿ ಇಷ್ಟೊಂದು ಏನು ಒಂದು ಹೆಣ್ಣಿನ ಸೌಂದರ್ಯವನ್ನು ಇಷ್ಟೊಂದು ಕಲಾತ್ಮಕವಾಗಿ ಪ್ರಪಂಚದಲ್ಲಿ ಯಾರು ತೋರಿಸಿದ್ದಾರೆ ಅಂದರೆ ಅದಕ್ಕೂ ನಿಮಗೆ ಉದಾಹರಣೆ ಎಲ್ಲೂ ಸಿಗಲ್ಲ ಸೊ ಹಾಗಾಗಿ ನಾನು ಈಗಾಗಲೇ ಹೇಳಿದ್ದು ಪ್ರಪಂಚದಲ್ಲಿ ಏನಾದರೂ ನೀವು ಅತಿ ಹೆಚ್ಚು ಪಿ ಎಚ್ ಡಿ ಏನಾದರೂ ಒಂದು ವಾಸ್ತುಶಿಲ್ಪಕ್ಕೆ ಅಂತ ಏನಾದರೂ ಕೊಡೋದಾದರೆ ಅದು ಖಂಡಿತವಾಗ್ಲೂ ಕನ್ನಡಿಗರಿಗೆ ಕೊಡಬೇಕಾಗತ್ತೆ ಇನ್ನು ಅವ್ರು ಮಾಡಿರೋ ಕಂಬ ಪ್ರತಿಯೊಂದರಲ್ಲಿ ಎಷ್ಟು ಒಂದು ಇಂಟ್ರೆಸ್ಟ್ ಕೊಟ್ಟು ಮಾಡಿದ್ದಾರೆ ಅವರು ಅಂದರೆ ಏನೋ ಕಾಟಾಚಾರಕ್ಕೆ ಮಾಡಿರೋದಲ್ಲ ಅಷ್ಟು ಒಂದು ಒಂದು ಒಂಥರ ಆಧ್ಯಾತ್ಮಿಕ ಅಂತಲೇ ಹೇಳಬೇಕಾಗತ್ತೆ ಇದನ್ನು ಯಾಕೆಂದರೆ ಅಷ್ಟೊಂದು ಇನ್ವಾಲ್ವ್ಮೆಂಟ್ ತೋರಿಸಿ ಮಾಡಿರೋವಂಥ ಒಂದು ಗುಡಿಗಳಾಗಿರೋ ಕಾರಣ ಇವತ್ತಿಗೂ ನಾವೆಲ್ಲ ಅಷ್ಟು ಖುಷಿಪಟ್ಟು ನೋಡ್ತಾ ಇರ್ತೀವಿ ಇನ್ನು ಕರ್ನಾಟಕ ಸಾಮ್ರಾಜ್ಯ ಈ ಕರ್ನಾಟಕ ಸಾಮ್ರಾಜ್ಯದ ಬಗ್ಗೆ ನಿಮಗೆ 2019 ಇಸ್ವಿನಲ್ಲಿ ನ್ಯೂಯಾರ್ಕ್ ಟೈಮ್ಸ್ ಒಂದು ವರದಿ ಬಿಡುಗಡೆ ಮಾಡುತ್ತೆ ನ್ಯೂಯಾರ್ಕ್ ಟೈಮ್ಸ್ ಅಮೆರಿಕದ ಒಂದು ನ್ಯೂಯಾರ್ಕ್ ಟೈಮ್ಸ್ ಅನ್ನೋ ಒಂದು ಪತ್ರಿಕೆ ಅವ್ರು ಹೇಳ್ತಾರೆ ಇಡೀ ವಿಶ್ವದಲ್ಲಿ ನೋಡಲೇಬೇಕಾಗಿರುವ 52 ತಾಣಗಳಲ್ಲಿ ಇಡೀ ವಿಶ್ವದಲ್ಲಿ ನೋಡಲೇಬೇಕಾಗಿರುವ 52 ತಾಣಗಳಲ್ಲಿ ಹಂಪೆಗೆ ಎರಡನೇ ಸ್ಥಾನ ಬರುತ್ತೆ ಹಾಗೂ ಇಡೀ ಭಾರತದಲ್ಲಿ ಏಕೈಕ ಸ್ಥಳ ಕೂಡ ಅದು ಅರ್ಥ ಭಾರತದ ಏಕೈಕ ಸ್ಥಳ ಅದು ಮತ್ತು ಎರಡನೇ ಪ್ಲೇಸು ಇಡೀ ಪ್ರಪಂಚದಲ್ಲಿ ಕೊಟ್ಟಿರೋಂಥದ್ದು ಈ ಹಂಪಿ ಸಂದರ್ಭದಲ್ಲಿ ನಾವೇನಾದ್ರು ನೋಡಿದ್ರೆ ವಿಜಯನಗರ ಸಾಮ್ರಾಜ್ಯ ಅಥವಾ ಕರ್ನಾಟಕ ಸಾಮ್ರಾಜ್ಯದ ಬಗ್ಗೆ ನಾವು ನೋಡೋದಾದರೆ ಹಿಂದೆ ಹೊಯ್ಸಳರು ಗುಡಿಗಳು ತುಂಬ ಸೂಕ್ಷ್ಮವಾಗಿ ಕೆತ್ತತಾ ಇದ್ದಿದ್ದು ಮತ್ತು ಬಳಪದ ಕಲ್ಲಿನಿಂದ ಮಾಡ್ತಿದ್ದ ಕಾರಣ ಬಂದು ಹಿಂದೆ ಆದಂಥ ಒಂದು ಪರಕೀಯರ ದಾಳಿಯಿಂದ ದೇವಸ್ಥಾನಗಳನ್ನ ಭಗ್ನ ಮಾಡೋದು ಈಸಿ ಆಗಿಬಿಟ್ಟಿರುತ್ತೆ ಆ ಸಂದರ್ಭದಲ್ಲಿ ನಾವು ಕನ್ನಡದವರು ಒಂದು ಬೇರೆ ಪರಂಪರೆ ಏನಂದರೆ ನಾವು ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಏನಾದರೂ ಮಾರ್ವಲಸ್ ಆಗಿ ಮಾಡಬೇಕು ತುಂಬಾ ಅತ್ಯದ್ಭುತವಾಗಿ ಏನಾದರೂ ಮಾಡಲೇಬೇಕಾಗಿರುತ್ತೆ ಅದೊಂಥರ ನಮ್ಮ ಪದ್ಧತಿ ಕೂಡ ಆ ಒಂದು ಕಠಿಣವಾದ ಸಂದರ್ಭದಲ್ಲೂ ಕೂಡ ಮತ್ತೊಂದು ಹೊಸ ಬಗೆಯ ವಾಸ್ತುವನ್ನು ವಿನ್ಯಾಸ ಮಾಡ್ತಾರೆ ಸೊ ಆ ಒಂದು ಇದರಲ್ಲಿ ನೀವು ನೋಡಿದ್ರೆ ಹಂಪಿನಲ್ಲಿ ಸುಮಾರು 30 ಕಿಲೋಮೀಟ್ರಲ್ಲಿ ಸುಮಾರು 1600ಕ್ಕೂ ಹೆಚ್ಚಿನ ಗುಡಿಗಳು ಇವತ್ತಿಗೂ ಇದೆ ಸೊ ಇದೆಲ್ಲ ಇದು ಕೂಡ ವಿಶ್ವ ಪಾರಂಪರಿಕ ತಾಣ ಕೂಡ ಹೌದು ಕರ್ನಾಟಕದಿಂದ ಹೊರಗಡೆ ಹೋದಂಥ ಶಿಲಾಹಾರ ಮನೆತನ ಮತ್ತು ಶ್ರವಣ ಮನೆತನದವರು ಮಹಾರಾಷ್ಟ್ರದಲ್ಲಿ ಕಟ್ಟಿರುವಂಥ ಗುಡಿಗಳಿವೆಲ್ಲ ಮತ್ತು ಇದು ದೇವಗಿರಿಯ ಫೋರ್ಟ್ ಇದು ಈ ಫೋರ್ಟ್ನ ಒಂದು ವಿಶೇಷತೆ ಹೇಳ್ಬಿಡ್ತೀನಿ ಆ ಫೋರ್ಟ್ನ ಮೇಲ್ಗಡೆ ನೋಡಿ ಮೇಲಿಂದ ಕೆಳಗಡೆ ಕೊರೆದುಬಿಟ್ಟಿದ್ದಾರೆ ಗೊತ್ತಾಗ್ತಿದೆ ಅನ್ಕೋತೀನಿ ನಿಮಗೆ ಹಿಂಗೆ ಸ್ಲ್ಯಾಂಟಾಗಿ ಕೊರೆದುಬಿಟ್ಟಿದ್ದಾರೆ ಮೇಲೆ ಹತ್ತಬಾರ್ದು ಅಂತ ಇಡೀ ಒಂದು ಬೆಟ್ಟನೇ ಆ ಥರ ಕೊರೆದಿದ್ದಾರೆ ಅದನ್ನು ಕೊರೆದಿದ್ದು ಕೂಡ ಕನ್ನಡದವರೇನೆ ಅದು ನಮ್ಮ ಶಿವಣ ರಾಜಮನೆತನ ಇದು ಕೂಡ ಮಹಾರಾಷ್ಟ್ರದ ಕೆಲವು ಭಾಗ ಇದು ಇದು ಕೂಡ ಒಂಥ ಇದು ಕೂಡ ಮಹಾರಾಷ್ಟ್ರದಲ್ಲೇ ಇರೋದು ಇದನ್ನು ಕೋಪೇಶ್ವರ ಗುಡಿ ಅಂತ ಕರೀತಾರೆ ತುಂಬ ವಿಸ್ಮಯವಾದ ಗುಡಿ ಇದನ್ನು ಕೂಡ ಕನ್ನಡದವರೇ ಕಟ್ಟಿರೋಂಥದ್ದು ಇನ್ನು ಇದು ಒರಿಸ್ಸಾದ ಏನು ಕೋನಾರ್ಕ್ನ ಸೂರ್ಯ ಮಂದಿರ ಇದೂ ಕೂಡ ಕನ್ನಡದವರೇ ಕಟ್ಟಿರೋಂಥದ್ದು ಇನ್ನು ಸಾಕಷ್ಟು ಜನ ತಮಿಳ್ನಾಡಿಗೆ ಹೋಗಿ ಬರ್ತೀರಾ
ನೀವೇ ತುಂಬ ಜನ ಹೋಗಿ ಬಂದಿರ್ತೀರಾ ತಮಿಳುನಾಡಿಗೆ ಹೋಗಿದ ತಕ್ಷಣ ಅಬ್ಬಬ್ಬ ಏನಪ್ಪ ಅಲ್ಲಿ ಅಂತಂತ ಗುಡಿಗಳಲ್ಲ ಇದೆಯಾ ಅಂತ ಒಂದ ಎಲ್ಲರಿಗೂ ವಿಷಯ ಗೊತ್ತಿರಲಿ ಆ ಗುಡಿಗಳ ಮುಂದೆ ಇಲ್ಲಿ ನಿಂತಿದೆಯಲ್ಲ ಇದು ನಮ್ಮ ಆ ಗೋಪುರಗಳು ಆ ಗೋಪುರಗಳನ್ನ ರಾಯ ಗೋಪುರ ಅಂತ ಕರೀತಾರೆ ರಾಯರು ಅಂದ್ರೆ ಯಾರು ಅಂದ್ರೆ ಬೇರೆ ಯಾರು ಅಲ್ಲ ನಮ್ಮ ಕೃಷ್ಣದೇವರಾಯ ಅಚ್ಯುತ ದೇವರಾಯ ನಮ್ಮ ಕನ್ನಡದ ಅರಸರು ಕಾಣಿಕೆ ಈ ಒಂದು ಇದು ಗೋಪುರಗಳನ್ನ ಕಟ್ಟಿರೋದೆಲ್ಲ ಕನ್ನಡದವರೇನೆ ಇದರ ಜೊತೆಗೆ ನೀವು ಮಂಟಪಗಳನ್ನ ಸಾಕಷ್ಟು ತಮಿಳುನಾಡು ನೋಡಬಹುದು ಮುಂದಿನ ಪ್ರವಾಸಗಳಲ್ಲಿ ಏನಾದರೂ ಹೋದ್ರೆ ಅಲ್ಲಿನ ಗೋಪುರಗಳು ಮಂಟಪಗಳ ಬಗ್ಗೆ ನೀವು ಏನಾದರೂ ನೋಡಿದ್ರೆ ನೀವು ಇಮಿಡಿಯೇಟ್ ಕ್ಲೇಮ್ ಮಾಡಬೇಕು ಅದು ಕನ್ನಡದವರು ಅಂತ ಇಷ್ಟೇ ಹೇಳಿ ನಾನು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು